ಶರಣಗ ಮರಣ ಇಲ್ಲ, ಭಕ್ತಿಗೆ ಬಡತನ ಇಲ್ಲ, ಕಟುಕಗ ಕಣಕರಿಲ್ಲ, ಶಿವಭಕ್ತಗ ನರಕಿಲ್ಲ, ಶರಣರು ನೆಮ್ಮದಿರನ್ಬಿಟ್ಟು ಎಲ್ಲಿ ಹೋಗಿಲ್ಲ, ಎಲ್ಲದನ ಪರಮಾತ್ಮ ಎಲ್ಲದನ ಅಂತ ಕೇಳಿದ್ರೆ ಬಲ್ಲಂತ ಮಹಾತ್ಮರಿಗೆ ಬಲಗೈಯಾಗದಣ. ನಮ್ಮಂಥ ಗಿಲ್ಲ ಮಾನವರನ್ನ ಕಂಡು ಪರಮಾತ್ಮ ಕಲ್ಲಿಗಿಂತ ಕಡಿಯಾಗ್ಯಾನ. ಶ್ರೀ ಗುರು ವಚನವು ಪಾಲಿಸಿದಾಗಲೇ ದೊರೆಯದು ಮುಖತಿ ನರರಿಗೆ, ಸದ್ಗುರುವಿನ ಮಹಿಮೆ ಏನು ಬಲ್ಲರು ನರಕುರಿಗಳಂತಂದೇಳಿ ಹಿರಿಯರು ಭಾಳ ಚಂದ ಹೇಳ್ತಿದ್ರಿ ಅಪ್ಪ. ಅದಕ್ಕೆ ಇವತ್ತು ಹಿರಿಯರಿಲ್ಲದ ಮನೆಯಲ್ಲ, ಗುರುವಿಲ್ಲದ ಮಠ ಅಲ್ಲ, ಮಂತ್ರ ಇಲ್ಲದವ ಜಂಗಮಲ್ಲ, ತಂದೆ ತಾಯಿ ಬೇದವ ಮಗ ಅಲ್ಲ ಅಂತಂದೇಳಿ ಯಾವತ್ತು ಹಿರಿಯರು ಭಾಳ ಚಂದ ಹೇಳ್ತಾರೆ. ಕಲಿಯುಗ ಬರ್ತ, ಕಲಿಕೇರಿ ಮಹಾರಾಜ ಹುಟ್ಟಿ ಬರ್ತಾನ, ಒಳ್ಳೆಯರಿಗೆ ವನವಾಸ ಬರ್ತ, ಕಳ್ಳರಿಗೆ ಕೈಲಾಸ ಬರ್ತ, ಸತ್ಯವಂತರಿಗೆ ಸತ್ವಗಂಥದ್ದು ಬರ್ತ. ಎಡಗೈ ನಿಶ್ವಾಸ ಬಲಗೈಗಿಲ್ಲ, ಬಲಗೈ ನಿಶ್ವಾಸ ಎಡಗೈಗಿಲ್ಲ, ಒಬ್ಬರು ಮಾತು ಒಬ್ರು ಕೇಳೋಂಗಿಲ್ಲ, ಒಬ್ರಿಗೊಬ್ರು ಸಂಬಂಧ ಇಲ್ಲ ಅಂತಂದೇಳಿ ಶಿವಶರಣರ ಅವಾಗ ಹೇಳಿದ್ವು. ಈಗ ಸದ್ಯ ನಡಕತ್ತವ್ರಿ ಅಪ್ಪ. ನಮಸ್ಕಾರ. ಹಾಂ ನಮಸ್ಕಾರ ಅಣ್ಣರ. ಏನ್ರಿ ಬಾಳೆ ತೋಟ ಕೆಡಿಸ್ಬಿಟ್ರಿ? ಬಾಳೆ ತೋಟ ಈಗ 1.5 ಲಕ್ಷ ಖರ್ಚು ಮಾಡೀನ್ರಿ, 80,000 ರೂಪಾಯಿ ಬಂದೈತಿ. ಏನು ಮಾಡ್ಬೇಕು ಒಂದು ಗೊತ್ತಾಗದ. ಹಾಕಿರೋದು ದ್ರಾಕ್ಷಿ, ಇದಕ್ಕೆಲ್ಲ ಶಿವನ ಸಾಕ್ಷಿ ಅಂತಂದೇಳಿ ಈ ಹಣ್ಣು ತೆಗೆದು ಬಿಡ್ಬೇಕಂತ ಮಾಡೀವ್ರಿ. ಬ್ಯಾಡ್ರಿ. ಅದಕ್ಕೆ ನೋಡ್ರಿ, ಸಣ್ಣ ಹುಡುಗರಿಗೆ ಹಣ್ಣು ಬೇಕು, ಅರೆದವರಿಗೆ ಹೆಣ್ಣು ಬೇಕು, ಮುದಿಯರಿಗೆ ಮಣ್ಣು ಬೇಕಂತಂದೇಳಿ ಈ ಬಾಳೆ ಕೆಡಿಸಿ ದ್ರಾಕ್ಷಿ ಹಾಕ್ಬೇಕಂತ ಮಾಡೀನ್ರಿ. ನಾವು ನಿಮಗೆ ಬೇಕು, ನೀವು ನಮಗೆ ಬೇಕು. ಇವತ್ತು ನೋಡ್ರಿ, ಸುಳ್ಕೇರ್ಯರು ಸುದ್ದಾದ್ರೆ ಪುರಪುರದವರು ಪುರಕ್ಕಾದ್ರೆ, ಉಪಲಪುರದವರು ಉಪೆಗಾದ್ರೆ, ಮಾಂಗಲ್ಯದವರು ಮಂಗಳೂರು, ಕೂಡಸ ಊರು ಕುದ್ರಮೋತಿ, ಹೌದು ಅನ್ನೋ ಊರು ಹಳ್ಳಿ, ನ್ಯಾಮ ನಿತ್ಯದೂರು ನೆಜ್ಜೇರಿ, ಬೇಕಾದವರು ಬೇವೂರು, ಓಂ ನಮ ಅನ್ನೋ ಊರು ಒಟ್ಟುಪರಿ, ಪಂಚಾಮೃತ ಅಡಿಗೆ ಮಾಡಿ ಉಣಿಸಿದಂಥ ಆಳ ಯಾವುದಾದ್ರೂ ಇದ್ರೆ ಅದೇ ಉಣಿಸಿ ಆಳ, ಕೋಡ್ ಬಂದೂರು ಕೋಳಾಳ, ಮ್ಯಾಣದಂಥ ಊರು ಮ್ಯಾಜ್ಞೇರಿ, ಗುರುವಿನ ಭಕ್ತಿ ಊರು ಗುನ್ನಾಳ, ಬುದ್ಧಿವಂತಿಕೆ ಊರು ಬುಕ್ನಟ್ಟಿ, ತಿಳುವಳಿಕೆ ಊರು ತಿಪ್ಪನಾಳ, ಕಲ್ಯಾಣದೂರು ಕಟ್ಟಿಗೆಳ್ಳಿ, ಚಿಂತಿಲ್ದೂರು ಚಿಕ್ಕಬೊಮ್ಮನಾಳ, ಚಾಮುಂಡೇಶ್ವರ ಊರು ಚಳ್ಳಾರಿ, ನಮ್ಮ ಹಿರೇಬೊಮ್ಮನಾಳ ಯಾವ ಊರು ಅಂತ ಕೇಳಿದ್ರೆ ಮಗ್ಗಲ ಕೋಳಿ ಫಾರಂ ಐತ್ರಿ ನಮ್ಮೂರು ಮಗ್ಗಲ, ಕೋಳಿ ಬಳಗ ಶರಣರ ಕಾಳಗ ಅಂತಂದೇಳಿ ಬಳಗದೂರು ಬೊಮ್ಮನಾಳ್ರಿ ಅಪ್ಪ ನಮ್ದು. ಅಂಥ ದುರ್ಗ ಪರಮೇಶ್ವರಿ ಹೆಸ್ರ ನಿನಗೈತಂದ್ರೆ ನೀನು ಹಂಗ ದುರ್ಗಪ್ಪಲ್ಲ, ದುಃಖ ದೂರ ಮಾಡತ್ತ ದುರ್ಗಪ್ಪ, ಹನುಮಾನ್ ಇಲ್ದತ್ತ ಹನುಮಪ್ಪ, ಎಲ್ಲರಿಗಿಂತ ಸಣ್ಣತ್ತ ಸಣ್ಣಪ್ಪ. ಆದ್ರೆ ನಾವು ಶಾಲೆ ಕಲ್ತಿಲ್ಲ, ವಿದ್ಯೆ ಇಲ್ಲದ ಅದಕ್ಕಿಂತ ಕಡಿ ಅಗಸಿ ತೊಂಡ್ಲ ಕುಸುಬಿ ಮಾಡ್ಲ ಅಕ್ಕರಿ ಸಣ್ಣಪ್ಪ ಏಳು ಬ್ಯಾಂಡ್ಲ ಅಂತಂದೇಳಿ ಮಾತಾಡೋದ್ರಾಗ ಏನಾದರೂ ತಪ್ಪು ಮಾತಾಡಿದ್ರೆ ಈತಂದ ನಮ್ಮ ಮಗ ಅಂತಂದೇಳಿ ಕ್ಷಮಿಸ್ರಿ ನಾನು ಎರಡು ಮಾತುಗಳು. ಆರಾಮದಿ ಬಿಡ್ತತ್ತ, ಸಾಕು ಸಾಕು, ನಿನಗೆ ಕತೆ ಕೇಳಕ್ ಬಂದಿಲ್ತತ್ತ ನಾನು ನಾಳೆ ಪುರಾಣ. ನಾವು ಇರೋದ ಹಿಂಗ ಸ್ವಲ್ಪ ಅವ ನೀವು ಇರೋ ಹಿಂಗ ಇರೋದಾಗಲ್ಲ ನಮ್ಮಿಂದ. ಅರಕರ್ದಾರ ಹಾಕೋದಕ್ಕ ಏನಾರ ಹಾಕೋಲಕ್ಕ ಬರಲ್ಲ ಆ ಜಾಗ. ಅಲ್ಲಪ್ಪ ದುಡ್ಕಂತಿಂದ್ರೆ ಯಾರು ಅದಾರ, ಇಲ್ಲಂದ್ರೆ ಯಾರು ಕೊಡ್ತಾರಣ. ಕತೆ ಕೇಳಕ್ ಬಂದಿಲ್ಲ ಅಂತಂದೇಳಿ ಊರಾಗ ತಾಳಗ ಅಡ್ಡಾಡಿ ಕಷ್ಟಕ್ಕೆ ಕರಿಬಾರ್ದು, ಊಟಕ್ಕೆ ಮರಿಬಾರ್ದಂದ್ರ ಉಣ್ಣಕ್ ಬರ್ತಾನ ಉತ್ತಪ್ಪ? ಇಲ್ಲ ಬರ್ತನ. ಹಾ ಹೋಯ್ ಬಾ ಹೋಯ್ ಬಾ. ನೋಡಪ್ಪ ಈಗ ನೇರಿಗೆ ತಾವ್ ಹೆಂಗಿರ್ತಾರ ತಮ್ಮಂತಾಗಿದ್ರ ಬೇಸಿ, ಒಂದ್ ಸ್ವಲ್ಪ ಏನಾರು ಹೇಳಕ್ ಹೋದ್ರೆ ನಿಮ್ ಕತೆನೇ ಕೇಳಕ್ ಬಂದಿಲ್ಲ ಅಂತ ಸಿಟ್ಟಿಲೇ ಹೋಗ್ಬಿಡ್ತಾರ. ಎಲ್ಲರಿಗೆ ನಮಸ್ಕಾರ, ನಾನು ದುರ್ಗಪ್ಪ ಕಂಬಳಿ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದರೆ, ಇಷ್ಟಕ್ಕೆ ಮಟ್ಟ ನೀವು ಸಣ್ಣಪ್ಪ ಜನ ವಿಡಿಯೋಗಳನ್ನು ನೋಡಿದ್ರಿ. ಅವರು ಯಾವುದು ಓದಿಲ್ಲ ಬರೆದಿಲ್ಲ, ವಿದ್ಯೆವನ್ನು ಕಲೀಲಿಲ್ಲ, ಒಕ್ಕಲ್ತನ ಮಾಡೋಂಥ ಮನುಷ್ಯ ಇಂಥ ಇತ ನುಡಿಗಳನ್ನು ಹೇಳಿದರು. ನಾಡ ನುಡಿಗಳನ್ನು ತಮ್ಮ ವಿಸ್ತಾರವಾಗಿ ಬಾಯಿಲಿಂದ ಹಾಗೆ ಹಾಗೆ ಸದ್ಯದಲ್ಲೇ ಹೇಳ್ತಾರೆ, ಅವ್ರಿಗೇನು ಟೈಮ್ ಕೂಡ ಬೇಕಾಗಿಲ್ಲ. ಅಂಥ ನುಡಿಗಳನ್ನು ನೀವು ಕೇಳಿದ್ದೀರಾ, ನಿಮಗೆ ಇಡೀ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಕಲಾವಿದರನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ಹುಡುಕಿ ನಾವು ಬಯಲಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ನಮಸ್ಕಾರ.